ಮಟನ್ ಶಮ್ಮಿ ಕಬಾಬ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಇಲ್ಲಿ ಒಂದು ಐದು ಕಡ್ಡಿಯಷ್ಟು ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಐದು ಕಡ್ಡಿ ಪುದೀನ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ ಇಲ್ಲಿ ನಾನು ಒನ್ ಟೀ ಸ್ಪೂನ್ ಮೆಣಸುಕಾಳು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದು ಹತ್ತು ಅರ್ಧ ಇಂಚು ಶುಂಠಿ ಒಂದು ಐದು ಲವಂಗ ಒಂದು ಒಂದೂವರೆ ಇಂಚಷ್ಟು ಚಕ್ಕೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಮಟನ್ ಕೈಮಾ ತೊಗೊಂಡಿದ್ದೀನಿ ಅರ್ಧ ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ನೆನೆಸ್ಕೋಬೇಕು ಒಂದು ಗಂಟೆ ಕಾಲ ಈ ಥರ ನೆನೆಸಿಟ್ಕೊಂಡಿರಬೇಕು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಥರ ಜಜ್ಜ್ಕೋಬೇಕು ರಫ್ ಆಗೇ ಜಜ್ಜ್ಕೊಳ್ಳಿ ಇದನ್ನು ಇಲ್ಲಾಂದರೆ ಮಿಕ್ಸಿಲೂ ಹಾಕೋಬೋದು ನೋಡಿ ಈ ಥರ ಆಗಿದ್ರೆ ಸಾಕು ಒಂದು ಕುಕ್ಕರ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಈಗ ಜೀರಿಗೆ ಮೆಣಸು ಲವಂಗ ಏಲಕ್ಕಿ ಚಕ್ಕೆನ ಇದನ್ನು ಪೌಡ್ರು ಸಹ ಮಾಡಿ ಹಾಕ್ಬೋದು ನಿಮ್ಮ ಮಿಕ್ಸಿ ಜಾರು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಹೀಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪೌಡ್ರ್ ಮಾಡಾದರೂ ಹಾಕ್ಕೊಳ್ಳಿ ಈಗ ಕೈಮಾ ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗೆ ಬಾಡಿಸ್ಕೋಬೇಕು ಸ್ವಲ್ಪ ನೀರು ಬಿಡುತ್ತೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಆ ನೀರು ಹಿಂಗ ತನಕ ಚೆನ್ನಾಗೆ ಹುರ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರಿಬೇಕು ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ರಫ್ ಚಾಪ್ ಮಾಡಿ ಹೀಗೆ ಹಾಕಿ ಪುದೀನೂ ಅಷ್ಟೆ ಎಲ್ಲ ಒಂದು ಮಿಕ್ಸ್ ಕೊಟ್ಟು ಈ ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಈ ಥರ ಬಾಡಿಸ್ಕೋಬೇಕು ನೋಡಿ ನೀರು ಎಷ್ಟಿದೆ ಇದೆಲ್ಲ ಹಿಂಗಬೇಕು ಈಗ ಕಡಲೆಬೇಳೆ ಹಾಕ್ಕೊಂಡು ಎಲ್ಲ ಒಂದು ಮಿಕ್ಸ್ ಕೊಡಿ ಈಗ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಝಲ್ ತೊಗೋಬೇಕು ನೀರೆಲ್ಲೂ ಆ್ಯಡ್ ಮಾಡಬಾರ್ದು ಸೊ ಇವಾಗ ನಾಲ್ಕು ವಿಷಲ್ ಆಗಿದೆ ನೋಡಿ ಅಂದ್ರೂ ಎಷ್ಟು ನೀರು ಬಂದಿದೆ ಇದೆಲ್ಲ ನೀರೆಲ್ಲ ಹಿಂಗಬೇಕು ಮತ್ತೆ ಫ್ಲೇಮ್ ಆನ್ ಮಾಡಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಆ ನೀರೆಲ್ಲ ಹಿಂಗಬೇಕು ನೋಡಿ ಕಡಲೆಬೇಳೆನೂ ಇಷ್ಟು ಬೆಂದಿದ್ರೆ ಸಾಕು ನಾನಿಲ್ಲಿ ನಾಲ್ಕು ವಿಷಲ್ ತೊಗೊಂಡಿದ್ದೀನಿ ಮತ್ತು ಫ್ಲೇಮ್ ಆನ್ ಮಾಡಿ ಫ್ರೈ ಮಾಡ್ಕೋಬೇಕು ಇನ್ನೂ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ಳಿ ಈ ಥರನೇ ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಆಗಿದೆ ನೋಡಿ ನೀರೆಲ್ಲ ಹಿಂಗಿದೆ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡಬೇಕು ಸೊ ಬ್ಯಾಚ್ ವೈಸ್ ಮಾಡಿಕೊಳ್ಳಿ ನೋಡಿ ಇವನ್ ಮಿಕ್ಸಿ ಜಾರು ಸಹ ಡ್ರೈ ಆಗಿರಬೇಕು ನೀರಿನ ಅಂಶ ಇರಬಾರ್ದು ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ನೋಡಿ ಈ ಥರ ಆಗಿರಬೇಕು ಒಂದು ಬೌಲ್ಗೆ ತೆಗೆದಿಟ್ಕೊಂಬಿಡಿ ಇದು ಸೆಕೆಂಡ್ ಬ್ಯಾಚು ಇದನ್ನು ನೀವು ರೆಫ್ರಿಜ್ರೇಟ್ರಲ್ಲಿ ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸಿಂದ ಒನ್ ಅವರ್ ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಆವಾಗ ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗೆ ಪ್ಯಾಟೀಸ್ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ಮುಂಚೆನೆ ನೀವು ಪ್ಯಾಟೀಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಕೇಸ್ ನಿಮ್ಮದು ಕೈಮಾ ತುಂಬ ಸಾಫ್ಟ್ ಆಯಿತು ಅಂದರೆ ಅರ್ಧ ಮೊಟ್ಟೆ ಹಾಕ್ಕೊಂಡು ನೀವು ಈ ಥರ ಪ್ಯಾಟೀಸ್ ಮಾಡ್ಕೋಬೋದು ಈಗ ಶ್ಯಾಲೋ ಫ್ರೈ ಮಾಡ್ಕೊಳ್ಳೋಣ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಾ ಬಿಸಿ ಆದಮೇಲೆ ಒಂದೊಂದೇ ಪ್ಯಾಟೀಸ್ನ ಈ ಥರ ಹಾಕ್ಕೊಳ್ತಾ ಬನ್ನಿ ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆನೂ ಹಾಕೋಬೋದು ಇದು ತುಂಬ ಸಾಫ್ಟಾಗಿ ಟೆಂಡರ್ ಆಗಿರುತ್ತೆ ಸೊ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ಸೊ ಕಂಪಲ್ಸರಿ ನೀವು ಫ್ರಿಜ್ಜು ರೆಸ್ಟ್ ಮಾಡೋಕ್ಕೆ ಬಿಡಲೇಬೇಕು ಒಂದು ಥರ್ಟಿ ಮಿನಿಟ್ಸಿಂದ ಒನ್ ಅವರು ಈಗ ಎರಡು ಕಡೆ ಫ್ಲಿಪ್ ಮಾಡಿಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕು ಈಗಾಗಲೇ ಮಟನ್ನೆಲ್ಲ ಚೆನ್ನಾಗಿ ಬೆಂದಿದೆ ಇದೇನಿದ್ರು ಇದು ಎರಡು ಕಡೆ ಸೈಡು ಈ ಥರ ಫ್ಲಿಪ್ ಮಾಡಿಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದು ಡೀಪ್ ಫ್ರೈ ಮಾಡೋಕೆ ಬರೋದಿಲ್ಲ ಇದು ಇದು ಹೀಗೇನೆ ಶಾಲೋ ಫ್ರೈ ಮಾಡ್ಕೋಬೇಕು ರೆಡಿ ಟು ಸರ್ವ್ ಶಮ್ಮಿ ಕಬಾಬ್ ಇದು ಗ್ರೀನ್ ಚಟ್ನಿ ಆನಿಯನ್ ಮತ್ತು ಸ್ವಲ್ಪ ಲೆಮನ್ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಒಂದ್ಸತಿ